ನಾನೊಬ್ಬ ನಟಿ, ಕಲಾವಿದೆಯಾಗಿ ತೊಡಗಿರೋಳು. ನಮಗೆ ಮೆಡಿಟೇಷನ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ, ಕಲಾವಿದರಿಗೆ, ನಿರ್ದೇಶಕರಿಗೆ, ನಟರಿಗೆ ಅದು ಎಷ್ಟು ಮುಖ್ಯ? ನನ್ನ ಪ್ರಕಾರ ಜನ ಕಲೆ ಸಂಗೀತಗಳಿಗೆ ಹೋಗೋದು ಯಾಕೆಂದರೆ ಅಪ್ರಜ್ಞಾಪೂರ್ವಕವಾಗಿ ಅವರು ಕೆಲ ಕ್ಷಣಗಳ ಕಾಲ ಧ್ಯಾನಸ್ಥರಾಗ್ತಾರೆ ತಾವು ಮಾಡ್ತಿರೋದ್ರಲ್ಲಿ. ಈ ಅಂಶ ಇಲ್ಲದೇ ಇದ್ದಿದ್ರೆ ಸಂಗೀತ ಇತ್ಯಾದಿ ಕಲೆಗಳಿಗೆಲ್ಲ ಮಹತ್ವ ಇರಲ್ಲ. ಎಲ್ಲೋ ಕೆಲ ಕ್ಷಣಗಳು ಧ್ಯಾನಶೀಲತೆ ಉಂಟಾಗುತ್ತೆ. ಮೆಡಿಟೇಷನ್ ಅನ್ನೋ ಪದ ನಾನು ಬಳಸಲ್ಲ, ಯಾಕೆಂದರೆ ಆ ಇಂಗ್ಲೀಷ್ ಪದಕ್ಕೆ ಏನೂ ಅರ್ಥ ಇಲ್ಲ. ನಾನು ಕಣ್ಣು ಮುಚ್ಚಿ ಕೂತರೆ ಜಪ, ತಪ, ಧಾರಣ, ಧ್ಯಾನ, ಸಮಾಧಿ, ಶೂನ್ಯ ಏನೇನೆಲ್ಲ ಮಾಡಬಹುದು, ಆದರೆ ಇಂಗ್ಲೀಷ್ನಲ್ಲಿ ಕಣ್ಣು ಮುಚ್ಚಿ ಕೂತರೆ ಮೆಡಿಟೇಷನ್ ಅಂತಾರೆ. ಕಣ್ಣು ಮುಚ್ಚಿಕೊಂಡು ನಾನು ಹಲವು ವಿಷಯಗಳನ್ನು ಮಾಡ್ತಿರಬಹುದು, ಅಥವಾ ನೇರ ಕೂತ್ಕೊಂಡು ಮಲ್ಕೊಳ್ಳೋ ಕಲೆ ಸಿದ್ಧಿಸ್ಕೊಂಡಿರಬಹುದು. ಜನ ಇದನ್ನು ಕಾನ್ಫರೆನ್ಸ್ಗಳಲ್ಲಿ ಕಲಿತಾರೆ. ಅದಕ್ಕೆ ಲೈಟಿಂಗ್ ಈ ಥರ ಇರೋದು, ಹಿಂದೆ ಕೂತಿರೋರಿಗೆ ಡಿಸ್ಟರ್ಬ್ ಆಗದೇ ಇರಲಿ ಅಂತ. ಧ್ಯಾನಶೀಲತೆ ಅಂದರೆ ಒಂದು ರೀತಿಯಲ್ಲಿ ನೀವಿಲ್ಲಿ ಕೂತರೆ ನಿಮ್ಮ ಮನಸ್ಸು ಅಲ್ಲಿರುತ್ತೆ, ನಿಮ್ಮ ದೇಹ ಇಲ್ಲಿರುತ್ತೆ, ನೀವು ನಾನು ಅನ್ನೋದು ಇವೆರಡರಿಂದಲೂ ಸ್ವಲ್ಪ ಅಂತರದಲ್ಲಿರುತ್ತೆ. ಅಂದರೆ ನೀವು ಮತ್ತು ನಿಮ್ಮ ದೇಹದ ನಡುವೆ, ನೀವು ಮತ್ತು ನಿಮ್ಮ ಮನಸ್ಸಿನ ನಡುವೆ ಒಂದು ಅಂತರವನ್ನು ಕಂಡುಕೊಂಡ್ರಿ. ಇರೋದು ಎರಡೇ ಸಮಸ್ಯೆಗಳು, ಇರೋದು ಎರಡೇ ತರಹದ ನರಳಾಟಗಳು, ದೈಹಿಕ ಮತ್ತು ಮಾನಸಿಕ. ಬೇರೆ ರೀತಿ ನರಳಾಟ ಗೊತ್ತಾ? ಇಲ್ಲ, ನೀವು ಮತ್ತು ನಿಮ್ಮ ದೇಹದ ನಡುವೆ, ನೀವು ಮತ್ತು ನಿಮ್ಮ ಮನಸ್ಸಿನ ನಡುವೆ ಅಂತರ ಉಂಟಾಯಿತು ಅಂದರೆ ಅದು ದುಃಖದ ಅಂತ್ಯ. ದುಃಖದ ಭಯ ಇಲ್ಲ ಅಂದಾಗ ಏನೇ ಆದರೂ ನಾನು ಹೀಗೆ ಇರ್ತೀನಿ ಅನ್ನೋದು ಅರಿವಾದಾಗ, ಆ ಭರವಸೆ ನಿಮ್ಮೊಳಗೆ ಇದ್ದಾಗ ನೀವು ಜೀವನದಲ್ಲಿ ದಾಪುಗಾಲ ಹಾಕ್ತೀರಿ. ಕಲೆ ಇರಲಿ, ಉದ್ಯಮಿ ಇರಲಿ, ವ್ಯಾಪಾರ ಇರಲಿ, ಅದು ಏನೇ ಇರಲಿ, ನೀವು ದಾಪುಗಾಲ ಹಾಕ್ತೀರಿ. ದುಃಖದ ಭಯ ಇದ್ದಾಗ ಅರೆ ಹೆಜ್ಜೆಗಳನ್ನಷ್ಟೇ ಇಡ್ತೀರಿ. ನಾನು ಆ ಥರ ಆಗೋದು ಹೇಗೆ ಗುರುಜಿ? ಇನ್ನರ್ ಇಂಜಿನಿಯರಿಂಗ್ ಅನ್ನೋ ಸರಳ ಪ್ರಕ್ರಿಯೆಯಿಂದ ಶುರು ಮಾಡಿ. 30 ಗಂಟೆಗಳ ಸಮರ್ಪಿತ ಸಮಯ ಬೇಕು. ಬೇರೆ ಬೇರೆ ಫಾರ್ಮ್ಯಾಟ್ಗಳಿವೆ, 7 ದಿನದ್ದು, 3 ದಿನದ್ದು ಇತ್ಯಾದಿಗಳೆಲ್ಲ ಇವೆ. ಬೇಕಿರೋದು 30 ಗಂಟೆಗಳ ಸಮರ್ಪಿತ ಸಮಯ. ನಿಮಗಾಗಿ ಒಂದು ಸಾಧನ ಸೃಷ್ಟಿಸ್ತೀವಿ ನೀವು ಅಂತರ್ಮುಖರಾಗೋದಿಕ್ಕೆ. ಅಂತರ್ಮುಖರಾಗೋದಿಕ್ಕೆ ಸಾಧನ ಏಕೆ ಬೇಕು ಅಂದರೆ, ಈಗ ನಿಮ್ಮ ಪಂಚೇಂದ್ರಿಯಗಳು ನಿಮ್ಮ ಗ್ರಹಣ ಶಕ್ತಿಯ ಏಕೈಕ ಉಪಕರಣ. ರೂಪ, ಶಬ್ದ, ವಾಸನೆ, ರುಚಿ ಮತ್ತು ಸ್ಪರ್ಶ, ನಿಮಗೆ ಜೀವನ ಗೊತ್ತಿರೋದು ಹೀಗಷ್ಟೇ. ನಿಮ್ಮ ಇರುವಿಕೆಯ ಅನುಭವ ಆಗೋದು ಹಾಗಷ್ಟೇ. ನಾನಿದ್ದೀನಿ ಅನಿಸೋದು ನಿಮ್ಮ ಪಂಚೇಂದ್ರಿಯಗಳಿಂದ ಅಷ್ಟೇ. ಮಲಗಿದ್ದಾಗ ನೀವಾಗಲಿ ಜಗತ್ತಾಗಲಿ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಈ ಪಂಚೇಂದ್ರಿಯಗಳು ಬಹಿರ್ಮುಖವಾಗಿವೆ. ನಿಮಗೆ ಸುತ್ತ ಇರೋದು ಕಾಣಿಸುತ್ತೆ, ಕಣ್ಣನ್ನು ಒಳಗೆ ತಿರುಗಿಸಿ ನಿಮ್ಮನ್ನು ನೋಡ್ಕೊಳ್ಳೋಕ್ಕಾಗಲ್ಲ. ಇದನ್ನು ಕೇಳಬಹುದು, ಒಳಗಿನದ್ದು ಏನೂ ಕೇಳಿಸಲ್ಲ. ಕೈ ಮೇಲೆ ಇರುವೆ ಹರಿದರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ರಕ್ತ ಹರಿತಿದೆ ನಿಮಗೆ ಗೊತ್ತೇ ಆಗ್ತಿಲ್ಲ. ಪ್ರಾಕೃತಿಕವಾಗಿ ಇಂದ್ರಿಯಗಳು ಬಹಿರ್ಮುಖವಾಗಿವೆ, ಆದರೆ ನಿಮ್ಮ ಅನುಭವ ಪೂರ್ತಿಯಾಗಿ ನಿಮ್ಮೊಳಗೆ ಆಗುತ್ತೆ. ಈಗ ನಾನಿಲ್ಲಿದ್ದೀನಿ, ನೋಡ್ತಿದ್ದೀರಾ? ನಿಮ್ಮನ್ನ ಯೂಟ್ಯೂಬ್ನಲ್ಲಿ ನೋಡಿದ್ದೆ. ಇಲ್ಲ ಇಲ್ಲ, ಈಗ ನೋಡ್ತಿದ್ದೀರಾ? ನನ್ನ ತಲೆ ಒಳಗೆ. ಆಗಲೇ ಅದನ್ನು ನೋಡಿದ್ದೀರಿ. ಸರಿ, ಈ ದೃಶ್ಯ ಒಂದು ಪ್ರತಿಫಲನ, ಅದು ನಿಮ್ಮ ಮನಸ್ಸಿನಲ್ಲಾಗ್ತಿದೆ, ನಿಮ್ಮೊಳಗೆ. ನನ್ನನ್ನು ಕೇಳ್ತಿರೋದು ನಿಮ್ಮೊಳಗೆ, ನೋಡ್ತಿರೋದು ನಿಮ್ಮೊಳಗೆ, ಜಗತ್ತನ್ನೇ ನೋಡ್ತಿರೋದು ನಿಮ್ಮೊಳಗೆ. ನೀವು ಯಾವತ್ತೂ ನಿಮ್ಮ ಹೊರಗಡೆ ಏನನ್ನೂ ನೋಡಿಲ್ಲ, ಕೇಳಿಲ್ಲ, ಸ್ಪರ್ಶಿಸಿಲ್ಲ, ರುಚಿ ನೋಡಿಲ್ಲ, ಅದೆಲ್ಲ ಆಗೋದು ನಿಮ್ಮ ಒಳಗೆ, ಯಾವತ್ತೂ ನಿಮ್ಮ ಹೊರಗಲ್ಲ. Or in other words, the entire experience of life is being generated from within. Andre jeevanada sampurna anubhava untaagtirodu nimmolaginda vishaya higirovaga kone paksha nimmolage aagtirodu nimage bekada hage aagbeku alva? Absolutely. Jagattina kolahala nimage bekadange agalla, yakandre adana maadodu navella seri. Svalpa nanna prakara, svalpa nimma prakara, svalpa avara prakara agutte, adu paravagilla. ಆದರೆ ನಿರಾಳತೆ ನನ್ನ ರೀತಿ, ಯಾಕೆಂದರೆ ಇದು ಆಂತರಿಕ ವಿಷಯ. ನಿಮ್ಮೊಳಗಾಗೋದು 100% ನಿಮ್ಮ ಪ್ರಕಾರ ಆಗಬೇಕು, ಬೇರೆಯವರ ಪ್ರಕಾರ ಅಲ್ಲ ಅಲ್ವಾ? ಹೊರಗೆ ನಡೆಯೋದರಲ್ಲಿ ಎಲ್ಲರ ಪಾಲು ಇದೆ,
ಆದರೆ ಅದೇ ಅತ್ಯಂತ ಕಷ್ಟಕರ ಅಂಶ. ಕಷ್ಟ ಇಲ್ಲ. ಒಂದು ವೇಳೆ ನಾನು ನಿಮಗೆ ಈ ಕುರ್ಚಿಯ ಒಂದು ಸ್ಕ್ರೂ ತೆಗೀರಿ ಅಂದರೆ ನಿಮ್ಮ ಕೈಗಳಿಂದ ಏನಾಗುತ್ತೆ? ಉಗುರು ಬಳಸಿದರೆ ಅದು ಕಿತ್ತು ಬರುತ್ತೆ, ಹಲ್ಲು ಬಳಸಿದ್ರೆ ಅದು ಕಿತ್ತು ಬರುತ್ತೆ, ಆದರೆ ಸ್ಕ್ರೂ ಬರಲ್ಲ. ಆದರೆ ನಿಮಗೆ ಸ್ಕ್ರೂ ಡ್ರೈವರ್ ಕೊಟ್ಟರೆ ಅನಾಯಾಸವಾಗಿ ಮಾಡ್ತೀರಿ ಅಲ್ವಾ? ಹಾಗಾಗಿ ಬೇಕಿರೋದು ಸಾಧನ. ಅದಕ್ಕೆ ಹೇಳಿದ್ದು ಅಂತರ್ಮುಖರಾಗೋದಕ್ಕೆ ಒಂದು ಸಾಧನ. ಈಗ ಸಾಧನಗಳಿಲ್ಲ, ಅದಕ್ಕೆ ಅದನ್ನು ಕಷ್ಟ ಅಂದ್ಕೋತಾರೆ. ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಒಂದು ಸಾಧನ, ಬೋಧನೆ ಅಲ್ಲ, ಸಿದ್ಧಾಂತ ಅಲ್ಲ, ನಂಬಿಕೆಯ ಕಟ್ಟುಪಾಡಲ್ಲ. ಅದು ನೀವು ಬಳಸೋದಕ್ಕೆ ಕಲಿಯೋ ಒಂದು ಸಾಧನ.